ಬೆಂಗಳೂರು ನಗರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಒಂದು ಮೀಟಿಂಗ್ ಇತ್ತು. ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಎಲ್ಲಾ ಶಾಸಕರು, ಸಂಸದರನ್ನ, ಪರಿಷತ್ ಸದಸ್ಯರನ್ನ ಮೀಟಿಂಗ್ ಕರೆದಿದ್ರು. ಬಟ್ ಡಿ ಕೆ ಶಿವಕುಮಾರ್ ಒಂದು ಗಂಟೆ ತಡವಾಗಿ ಬಂದ್ರು. ಯಾಕೆ ತಡವಾಗಿ ಹೋದ್ರು ಅಂದ್ರೆ, ಇವತ್ತು ವಿಶ್ವ ಪರಿಸರ ದಿನಾಚರಣೆ ಏನ ಕಾರ್ಯಕ್ರಮ ಇತ್ತು, ತಡವಾಗಿ ಬಂದು ಹೋಗಿತ್ತು ಅಂತ ತಡವಾಗಿ ಹೋದ್ರು. ಈ ಗ್ಯಾಪ್ ಅಲ್ಲಿ ಬಿಜೆಪಿ ಕೆಲವೊಂದಿಷ್ಟು ಶಾಸಕರು ಸಭೆಯಿಂದ ಹೊರಗಡೆ ಹೋಗ್ಬಿಟ್ಟು, ಅಶ್ವಥ್ ನಾರಾಯಣ, ಮುನಿರತ್ನ, ಬೈರತಿ ಬಸವರಾಜು, ಆಮೇಲೆ ಎಸ್ ಎಸ್ ಸೋಮಶೇಖರ್, ಅಶ್ವಥ್ ನಾರಾಯಣ, ಎಸ್ ಆರ್ ವಿಶ್ವನಾಥ್ ಇವರೆಲ್ಲರೂ ಕೂಡ ಬೇಸರದಿಂದ ಹೊರ ಹೋಗ್ಬಿಟ್ರು, ಇರಲಿಲ್ಲ ಮೀಟಿಂಗ್ಗೆ. ಆಯ್ತು ಅಂದ್ಮೇಲೆ ಲೇಟಾಗಿ ಬಂದ್ರು ಕೂಡ ಹೇಳಿದ್ರು ಯಾಕೆ ಲೇಟಾಗಿ ಬಂದೆ ಅಂದ್ಬಿಟ್ಟು ಹೇಳಿ ಅವರು ಮೀಟಿಂಗ್ ಶುರು ಮಾಡಿದ್ರು. ಈ ವೇಳೆ ಮಾತನಾಡಬೇಕಾದ್ರೆ ಕೆಲವೊಂದಿಷ್ಟು ಖಾರವಾಗಿ ಮಾತನಾಡಿದ್ರು. ಬೆಂಗಳೂರು ಅಭಿವೃದ್ಧಿಗೆ ಎಲ್ಲರೂ ಕೂಡ ಒಟ್ಟಾಗಿ ದುಡಿಯೋಣ, ರಾಜಕೀಯ ಇದ್ದದ್ದೇ, ಚುನಾವಣೆ ಆಗೋಯ್ತು, ಈಗಲೂ ರಾಜಕೀಯ ಮಾಡೋ ಅಗತ್ಯ ಇಲ್ಲ, ರಾಜಕೀಯ ಮಾಡೋದು ಬೇಡ. ಸೊ ಇಲ್ಲ, ನಾವು ರಾಜಕೀಯನೇ ಮಾಡ್ತೀವಿ ಅಂದ್ರೆ ನಾನು ಕೂಡ ಅದರಷ್ಟು ಡಬಲ್ ರಾಜಕೀಯ ಮಾಡೋಂತ ಗೊತ್ತು, ನನಗೆ ರಾಜಕೀಯ ಮಾಡೋದು ನನಗೆ ಗೊತ್ತು. ಸ್ನೇಹಕ್ಕೂ ರೆಡಿ, ಪ್ರೀತಿಗೂ ರೆಡಿ, ಸವಾಲ್ಗೂ ಸಂಘರ್ಷಕ್ಕೂ ಕೂಡ ಯಾವತ್ತು ಮುಂದೆ ಇರ್ತೀನಿ ಅನ್ನೋ ಮಾತಿನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು. ಸೊ ಒಂದ್ ರೀತಿ ಉಳಿದ ಎಲ್ಲ ಬಿಜೆಪಿ ಶಾಸಕರು, ಕಾಂಗ್ರೆಸ್ ಶಾಸಕರು ಎಲ್ಲರೂ ಭಾಗಿಯಾಗಿದ್ರು. ಒಂದ್ ನಾಲ್ಕೈದು ಜನ ಮಾತ್ರ ಯಾರು ಇದ್ದೋದ್ರು, ಅವ್ರಿಗೆಲ್ಲ ಮದ್ವೆಗೆ ಹೋಗ್ಬೇಕಿತ್ತು ಬೇಗ, ಎಲ್ಲರೂ ಮದ್ವೆಲ್ಲಿ ಕಾಣಿಸ್ಕೊಂಡ್ರು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಈಗ ಡಿ ಸಿ ಎಂ ಅಂದ್ಮೇಲೆ ಆ ಟೈಮು ಒಂಚೂರು ವ್ಯತ್ಯಾಸಗಳಾಗುತ್ತೆ, ಬಟ್ ಕೂತ್ಕೋಬೋದಿತ್ತೇನೋ, ಅಟ್ಲೀಸ್ಟ್ ಬಂದ ಮೇಲೆ ಅರ್ಧಕಾರರು ಏನಿದೆ ಅಂತ. ಬಟ್ ಇನ್ನೊಂದ್ ಕಡೆ ಜಮೀರ್ ಅಹಮದ್ ಓಡಾಯ್ತಾರೆ, ಏ ಮುನಿ ಮುನಿ ಬಾ ಬಂದ್ರು ಮುನಿರತ್ನ ಅವ್ರ ಕರಿಯಕ್ಕೆ, ಅವ್ರ ತಿರುಗಿ ನೋಡಿದೆ ಹೋಯ್ತಾ ಇದ್ರು, ತುಂಬಾ ಚೆನ್ನಾಗಿದೆ. ಅವ್ರ ಆಕೆ ಸ್ವಲ್ಪ ಈಗ ಬೈರತಿ ಬಸವರಾಜು, ಎಸ್ ಟಿ ಸೋಮಶೇಖರ್, ಅಶ್ವಥ್ ನಾರಾಯಣ, ಮುನಿರತ್ನ, ಇವರೆಲ್ಲರೂ ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ದವರು, ಬಿಜೆಪಿ ಬಂದ್ರು. ಮುನ್ರ ಇವರು ಅಶ್ವಥ್ ನಾರಾಯಣ ಏ ಯಾರಪ್ಪ ಗಂಡಸು ಅಂತ ಗ್ರ್ಯಾಂಡ್ ಆಗಿತ್ತು. ಒಂದ್ ರೀತಿ ಬುಜುಗರ ನಿಜ, ಡಿ ಸಿ ಎಂ, ಬೆಂಗಳೂರು ಅಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಜೊತೆ ಅವರ ನೇತೃತ್ವದಲ್ಲಿ ಇವ್ರು ಮೀಟಿಂಗ್ ಅಟ್ಯಾಕ್ ಮಾಡಿ ಒಂಥರ ಏನೋ ಒಂದು ಮುಜುಗರ ಅನ್ಸುತ್ತೆ, ಅದಕ್ಕೆ ಜಾಗ ಖಾಲಿ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇರ್ಬೋದಾಗಿದೆ, ಯಾಕಂದ್ರೆ ಏ ಮುನಿ ಮುನಿ ಅಂದ್ರೆ ಬಂದಿದ್ರು ಅನ್ಸುತ್ತೆ ಮೋಸ್ಟ್ಲಿ, ಬರೋಕೆ ಟೈಮಲ್ಲಿ ಹೋಗ್ಬಿಟ್ಟಿದ್ದಾರೆ ಇವರು. ಸೊ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಅಭಿವೃದ್ಧಿ ವಿಚಾರದ ರಾಜಕಾರಣದ ಅವಶ್ಯಕತೆ ಇಲ್ಲ, ಅದು ಬೆಂಗಳೂರು ಆಗಿರ್ಬೋದು, ಕ್ಷೇತ್ರ ಆಗಿರ್ಬೋದು, ಯಾವುದೇ ಒಂದು ಜಿಲ್ಲೆ ಕ್ಷೇತ್ರ ಏನೇ ಆಗಿರ್ಬೋದು, ರಾಜಕಾರಣದ ಅಂಶಗಳು ಬೇರೆ. ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಏನ್ ಹೇಳಿದ್ರು, ವಾಜಪೇಯಿ ವಿಚಾರ ಎಲ್ಲ ಪ್ರಸ್ತಾವ ಮಾಡಿದ್ದಾರೆ, ವಾಜಪೇಯಿಗೆ ಒಂದು ಕನಸಿದ್ರು, ವಾಜಪೇಯಿ ಎಲ್ಲ ಮಾತಾಡ್ತಾ ಇದ್ರು ಬೆಂಗಳೂರಿನ ಬಗ್ಗೆ, ಬೆಂಗಳೂರು ಅಭಿವೃದ್ಧಿ ಸೂರ್ಯ ಏನೋ ಒಂದಷ್ಟು ಇನ್ಪುಟ್ಸ್ ಕೊಟ್ಟಿದ್ರು, ಅದಕ್ಕೆ ಹೊಗಳ್ತಾ ಇದ್ರು. ಮತ್ತೊಂದ್ ಕಡೆ ಅಂದ್ರೆ ಬೆಂಗಳೂರಿನ ಇನ್ನಿಬ್ರು ಶಾಸಕರೇ ಬರಲಿಲ್ಲ, ಕಾಂಗ್ರೆಸ್ ಶಾಸಕರೇ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ, ಅವರಿಬ್ರು ಏನೋ ಸಚಿವ ಸ್ಥಾನದ ಗೊಂದಲದಿಂದಾಗಿ ಅವರಿಬ್ರು ಕೂಡ ಮೀಟಿಂಗ್ ಬಂದಿರಲಿಲ್ಲ. ಓಕೆ, ಯಾರು ಬೆಂಗಳೂರಿಗೆ ಅಂದ್ರೆ ಇದೇ ಹೇಳ್ತಿರೋದು, ನಮ್ಮ ಪಕ್ಷದವ್ರು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಯಾವ ಪಕ್ಷನೇ ಆಗಿರ್ಲಿ ರಾಜಕೀಯ ಬಿಟ್ಟು ಅಭಿವೃದ್ಧಿಗೆ, ಯಾಕೆಂದ್ರೆ ಮಳೆಗಾಲ ಬರ್ತಾ ಇದೆ, ಮಳೆ ಬಂದ್ಬಿಟ್ರೆ ಬೆಂಗಳೂರು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದ್ರೆ ಮಾತ್ರ ಏನಾದ್ರು ಸಾಧ್ಯ ಆಗುತ್ತೆ, ಇಲ್ಲ ಅವರೊಂದ್ ಕಡೆ ನಾವೊಂದ್ ಕಡೆ ಹೋದ್ರೆ ಏನು ಮಾಡಕ್ಕಾಗಲ್ಲ. ಸೊ ಡಿ ಕೆ ಶಿವಕುಮಾರ್ ಈ ನಿಟ್ಟಿನಲ್ಲಿ ಎಲ್ಲರನ್ನ ಕರೆದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದು, ಬರೀ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ವಲ್ಲ, ಸರ್ವಪಕ್ಷ ಹೌದು, ಬೆಂಗಳೂರು ಅಭಿವೃದ್ಧಿಗೆ ಕರೆದು ಮಾತಾಡ್ಸಿದ್ದಾರೆ. ಇಷ್ಟು ಬೇಗ ಕರೆದಿದ್ದು ಕೂಡ ಖುಷಿ ವಿಚಾರನೇ. ಇಷ್ಟು ಬೇಗ ಸಂಸದ ಪ್ರತಾಪ್, ಇವರು ತೇಜಸ್ವಿ ಸೂರ್ಯ, ಪಿ ಸಿ ಮೋಹನ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ರವಿಸುಬ್ರಹ್ಮಣ್ಯ ಎಂಎಲ್ಎ, ಸಿ ಕೆ ರಾಮಮೂರ್ತಿ, ಜಯನಗರ ಎಂಎಲ್ಎ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಕೆಲವೊಂದಿಷ್ಟು ಸಲಹೆ ಎಲ್ಲ ಕೊಡ್ತಾ ಇದ್ರು ಈ ನೋಡೋಣ ಅಂತ. ಹೌದು, ಎಲ್ಲ ಒಟ್ಟಾಗಿ ಬೆಂಗಳೂರಿನ ಅಭಿವೃದ್ಧಿ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ, ಒಳ್ಳೇದಾಗಿ ನೋಡೋಣ. ಎಸ್, ಇನ್ನು ಮುಂದೆ